القادسة. ಕವಲ್ಕಟ್ಟೆ ಹಜರತ್ ಅವರ ಕನಸಿನಂತೆ ವಿಶಾಲವಾದ ಈ ಪ್ರದೇಶದಲ್ಲಿ ಅನೇಕಾರು ಬಹುಮುಖ ಯೋಜನೆಗಳ ವಿದ್ಯಾಭ್ಯಾಸ ಹಾಗೂ ಬಡ ನಿರ್ಗತಿಕರ ಸಹಾಯಕ್ಕಾಗಿ ಹಲವು ಯೋಜನೆಗಳೊಂದಿಗೆ ಆರಂಭಿಸಲ್ಪಟ್ಟಿರುವಂತಹ ಅಲ್ಕಾದಿಸ ಈ ವರ್ಷ SSLC ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗಾಗಿ PUCಯೊಂದಿಗೆ ಆಲಿಮಾಗುವಂತಹ ಅವಕಾಶವುಳ್ಳ 7 ವರ್ಷಗಳು PUC ಕಲಿಯುವಾಗ ಅದರೊಂದಿಗೆ ಆಲಿಮ್ ಕೋರ್ಸ್ ಕಲಿಯುತ್ತಾ 7 ವರ್ಷಗಳಲ್ಲಿ 2 ಧಾರ್ಮಿಕ ಮತ್ತು ಲೌಕಿಕ 2 ವಿಷಯಗಳಲ್ಲೂ ಕೂಡ ಪದವಿಯನ್ನು ಪಡೆಯುವಂತಹ ಕಾಲೇಜ್ ಆಫ್ ಇಸ್ಲಾಮಿಕ್ ಸೈನ್ಸ್ ಅದು ಈಗಾಗಲೇ ಆರಂಭಗೊಂಡಿತು. ಸುಮಾರು 20 ಮಕ್ಕಳೊಂದಿಗೆ ತಾತ್ಕಾಲಿಕ ಕಟ್ಟಡದಲ್ಲಿ ಆರಂಭಿಸಿದ್ದೇವೆ. ಕರ್ನಾಟಕದ ಸುಮಾರು 10-12 ಜಿಲ್ಲೆಗಳಿಂದ 20 ಮಕ್ಕಳು, ಅದರಲ್ಲೂ ಕೂಡ ಹನಫಿ ಶಾಫಿಇ 2 ಮಜಹಬಿನ ವಿದ್ಯಾರ್ಥಿಗಳು ಕೂಡ ಕಲಿಯುವಂತಹ ಕರ್ನಾಟಕದ ಮೊಟ್ಟ ಮೊದಲ ದಾವಾ ಕಾಲೇಜ್ ಅಲ್ಕಾದಿಸ ಆಗಿದೆ. ಅದರೊಂದಿಗೆ LKG ಇಂಗ್ಲಿಷ್ ಮೀಡಿಯಂ ಶಾಲೆಯು ಕೂಡ ಈ ವರ್ಷ ಆರಂಭಗೊಂಡಿದೆ. ಇನ್ನು ಹಲವು ಯೋಜನೆಗಳುಳ್ಳಂತಹ ಬೃಹತ್ತಾದ ಸಂಸ್ಥೆ ಇಲ್ಲಿ ಆರಂಭಗೊಳ್ಳಲಿಕ್ಕಿದೆ. ಅದರ ಆರಂಭದ 40 ದಿವಸಗಳ ಕಾಲ ಬದ್ರ ಮೌಲಿದ್ ಸಂಪೂರ್ಣವಾಗಿ ಓದಿ ಇವತ್ತು ಅದರ ಸಮಾರೋಪ, ಹಾಗೂ ಅನಿವಾಸಿ ನಾಯಕರುಗಳು ಇಲ್ಲಿ ಆಗಮಿಸಿದ್ದಾರೆ. ಅವರಿಗಾಗಿರುವ ಒಂದು ಗಲ್ಫ್ ಮೀಟ್ ಕೂಡ, ಪ್ರಾರ್ಥನಾ ಮಜಲಿಸ್ ಕೂಡ ಇಲ್ಲಿ ನಡೆಸಲಿಕ್ಕಿದೆ. ಇನ್ಶಾ ಅಲ್ಲಾ ಈ ಸಂಸ್ಥೆಯ ಬಗ್ಗೆಯೂ ಅದರ ಕಾರ್ಯ ಚಟುವಟಿಕೆಗಳ ಬಗ್ಗೆಯೂ ಮುಂದಿನ ಭಾಷಣಗಳಲ್ಲಿ ನಮಗೆ ಕೇಳಬಹುದು. ಈಗ ಮೊಟ್ಟ ಮೊದಲಾಗಿ ಈ ಸಭೆಯಲ್ಲಿ ಸ್ವಾಗತವನ್ನು ನಿರ್ವಹಿಸಲು ಬೇಕಾಗಿ ಅಬ್ದುಲ್ ರಹಮಾನ್ ರಜ್ವಿ ಕಲ್ಕಟ್ಟಾ ಅವರನ್ನು ಆಹ್ವಾನಿಸುತ್ತೇನೆ.